ನಮಸ್ಕಾರ ಸ್ನೇಹಿತರೆ, ಜಾನ್ವಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಚೈಲ್ಡ್ಹುಡ್ ಸ್ಮೈಲ್ಸ್ ಅನ್ನೋ ಪೀಡಿಯಾಟಿಕ್ ಡೆಂಟಿಸ್ಟ್ ಕ್ಲಿನಿಕ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಮಕ್ಕಳಿಗೆ ವರ್ಷಕ್ಕೊಂದ್ಸಲ ಅಂದರೆ ಆನ್ಯುವಲ್ ಡೆಂಟಲ್ ಚೆಕಪ್ ಮಾಡಿಸ್ಲೇಬೇಕು. ದಿಸ್ ಈಸ್ ಮೋಸ್ಟ್ ನೆಸೆಸರಿ. ನಾವು ಅವರು ಚಾಕ್ಲೇಟ್ಸ್ ಅಂತೆ, ಜಂಕ್ ಫುಡ್ ಅಂತೆ, ಈಗಿನ ಕಾಲದಲ್ಲಿ ಮಕ್ಕಳು ಏನೇನೋ ತಿಂತಾರೆ, ಸೊ ಆದಷ್ಟು ಎವ್ರಿ ಇಯರ್ ಡೆಂಟಿಸ್ಟ್ನ ಒಂದ್ಸಲ ಮೀಟ್ ಆಗಿಬಿಟ್ಟು ಅವರ ಹಲ್ಲಿನ ಹೆಲ್ತ್ ಹೆಂಗಿದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ನಾವು ಈ ಥರನೇ ಗೂಗಲ್ ಮಾಡ್ತಾ ಇರಬೇಕಾದ್ರೆ ಇದ್ರ ಬಗ್ಗೆ ರಿವ್ಯೂಸ್ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ವಿಸಿಟೆಡ್ ಚೈಲ್ಡ್ಹುಡ್ ಸ್ಮೈಲ್ಸ್. ಇದು ಬ್ಯಾಂಗ್ಳೂರಲ್ಲಿ ಕೊತ್ನೂರ್ ಅನ್ನೋ ಜಾಗದಲ್ಲಿದೆ. ಬೇಕಾದರೆ ನೀವು ಗೂಗಲ್ ಮಾಡ್ಬೋದು, ಲೊಕೇಶನ್ ಡೀಟೇಲ್ಸ್ ಎಲ್ಲ ನೀಟಾಗಿ ಬರುತ್ತೆ. ಸೊ ನಾವು ಇಬ್ರಿಗೂ ಅಪಾಯಿಂಟ್ಮೆಂಟ್ ತಗೊಂಡು ಹೋದ್ವಿ. ಅಲ್ಲಿ ನೀವು ನೋಡ್ಬೋದು, ಇದು ಇಂಟೀರಿಯರ್ಸು ಒಂಥರ ಡೆಂಟಲ್ ಕ್ಲಿನಿಕ್ ಥರನೇ ಇಲ್ಲ, ಪ್ಲೇ ಏರಿಯಾ ಫೀಲ್ ಬಂತು ಮಕ್ಕಳಿಗೆ. ಸೊ ಚಿಕ್ಕ ಮಕ್ಕಳು ನಾವು ಕರ್ಕೊಂಡು ಹೋದಾಗ ಯಾವುದೇ ಹಾಸ್ಪಿಟಲಲ್ಲಾಗಲಿ ಈ ಫೀಲ್ ಬಂದರೆ ಅವರು ಹ್ಯಾಪಿಯಾಗಿ ಕೋಆಪರೇಟ್ ಮಾಡ್ತಾರೆ ಯಾವುದೇ ಟ್ರೀಟ್ಮೆಂಟ್ಗಾಗಲಿ ಯಾವುದೇ ಚೆಕಪ್ಗಾಗಲಿ. ಸೊ ವೇಯ್ಟಿಂಗ್ ಪೀರಿಯಡ್ ಇತ್ತು, ನನ್ನದು ಅಪಾಯಿಂಟ್ಮೆಂಟ್ಗೆ ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ನನ್ನ ಮಕ್ಕಳು ಅಲ್ಲಿದ್ದ ಎಲ್ಲ ಪ್ಲೇಸ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ರು. ಸೊ ತುಂಬ ವೆರೈಟೀಸ್ ಆಫ್ ಬುಕ್ಸ್ ಇತ್ತು. ಸೊ ದೊಡ್ಡ ಮಕ್ಕಳು ಬಂದರೆ ಓದ್ಕೊಂಡು ಟೈಮ್ ಪಾಸು ಮಾಡ್ಬೋದು. ಈ ಥರ ನೀವು ನೋಡ್ಬೋದು, ಸುಮಾರು ಒಂದು 10-15 ಗೇಮ್ಸ್ ಥರನೇ ಇತ್ತು. ಸೊ ಅವನಿಗೆ, ನನ್ನ ಚಿಕ್ಕ ಮಗನಿಗಂತೂ ಅದು ಹಾಸ್ಪಿಟಲ್ ಅನ್ನೋ ಫೀಲಿಂಗೇ ಬರಲಿಲ್ಲ. ಕಲರ್ಫುಲ್ಲಾಗೂ ಇಟ್ಟಿದ್ರು ಆ್ಯಂಡ್ ಅಲ್ಲಿನ ಸ್ಟಾಫ್ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಸ್ವಲ್ಪ ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡು ನಮ್ಮ ಅಪಾಯಿಂಟ್ಮೆಂಟ್ಗಿಂತ ಲೇಟಾಗಿ ಹೋದ್ವಿ. ಸೊ ಐ ವಾಸ್ ಗೆಟಿಂಗ್ ಕಾಲ್ಸ್ ಆಫನ್, ಇನ್ನೂ ಎಲ್ಲಿದ್ದೀರಾ, ಇನ್ನೂ ಬರಲಿಲ್ವಾ ಅಂತ. ಸೊ ಸ್ಟಾಫನು ಒಂಥರ ಒಳ್ಳೆಯದಾಗೆ ರೆಸ್ಪಾಂಡ್ ಮಾಡಿದ್ರು. ಸೊ ನಮ್ದು ಟೈಮ್ ಬಂತು ಆ್ಯಂಡ್ ನಾವು ಸಹ ಎಲ್ಲ ಫೈಲೆಲ್ಲ ಬರೆದು ಫಿಲ್ ಮಾಡಿ ಹೋಗಬೇಕಾಗಿತ್ತು. ದಿಸ್ ವಾಸ್ ದ ಫಸ್ಟ್ ಟೈಮ್ ವಿಸಿಟ್ ಅಂತ ಹೇಳಿದ್ನಲ್ಲ, ನಮ್ಮ ಹಿಸ್ಟ್ರಿ ಡಾಕ್ಟರ್ಸ್ಗೂ ಗೊತ್ತಾಗಬೇಕು ಅಂತ ನಾನೆಲ್ಲ ಫಿಲ್ ಮಾಡಿ ಡಾಕ್ಟರ್ಗೆ ಕಳಿಸ್ದೆ. ಆ್ಯಂಡ್ ನಮ್ಮ ಸರ್ತಿ ಬಂದಾಗ ನಾವು ಒಳಗಡೆಗೆ ಹೋಗಿ ಏನು ಪ್ರಾಬ್ಲಮ್ ಇದೆಯೋ ಹೇಳಿ ಚೆಕಪ್ ಮಾಡಿಸ್ಕೋಬೋದು. ಸುಮಾರು ನಾವು ಗೂಗಲ್ ಮಾಡ್ತಾ ಇರಬೇಕಾದ್ರೆ ಸುಮಾರು ಕ್ಲಿನಿಕ್ಸ್ದು ಬಂತು. ಬಟ್ ರಿವ್ಯೂಸ್ ವೈಸ್ ನಾನು ಇದನ್ನು ಪ್ರಿಫರ್ ಮಾಡಿದೆ ಆ್ಯಂಡ್ ಇಲ್ಲೇ ಹೋಗೋಣ ಅಂತ ನನಗೆ ಅನ್ನಿಸ್ತು. ಮನೆಗೆ ದೂರ ಇತ್ತು, ಒಂದು 8-10 ಕಿಲೋಮೀಟರ್ಸ್ ಇತ್ತು. ಬಟ್ ಆದರೂ ರಿವ್ಯೂಸ್ ಬಟ್ಟಿನೇ ಅಲ್ವಾ ನಾವು ಈಗಿನ ಕಾಲದಲ್ಲಿ ಎಲ್ಲ ಇದು ಮಾಡೋದು. ಸೊ ನಾನು ಹೋದೆ ಇಲ್ಲಿಗೆ. ಫಸ್ಟು ಚಿಕ್ಕವನಿಗೆ ತೋರಿಸ್ಬೇಕು ಅಂತ ಹೇಳಿ, ಅವನಿಗೆ ಈಗ 2.5 ಇಯರ್ಸು. ದಿಸ್ ವಾಸ್ ದ ಫಸ್ಟ್ ಡೆಂಟಲ್ ಚೆಕಪ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಖುಷಿಯಿಂದ ಅವನು ಆಡ್ಕೊಂಡಿದ್ದ. ಆ್ಯಂಡ್ ಹಾಸ್ಪಿಟ್ಲಿಗೆ ಬಂದಿದ್ದ ಅವ್ನು ಫೀಲ್ ಆಗಲಿಲ್ಲ, ಯಾವುದೋ ಒಂದು ಮಾಲ್ಗೆ ಹೋಗಿ ಆಟ ಆಡೋಂಥ ಫೀಲಿಂಗೇ ಬಂತು. ಅವನು ಜೋಶಲ್ಲೇ ಇದ್ದ ಆ್ಯಂಡ್ ನಮಗೂ ಖುಷಿಯಾಯಿತು. ಸೊ ಒಳಗಡೆಗೆ ಹೋದರೆ ಕೋಆಪರೇಟ್ ಮಾಡ್ತಾನೆ ಅಂತ ಧೈರ್ಯನೂ ಸಹ ಇತ್ತು. ಏಕೆಂದರೆ ಡೆಂಟಿಸ್ಟ್ ಅಂದಮೇಲೆ ಬಾಯೆಲ್ಲ ನೋಡ್ತಾರೆ, ಒಂದು ಸೀಟಲ್ಲಿ ಕೂಡಿಸ್ಬಿಡ್ತಾರೆ ಆ್ಯಂಡ್ ಅವ್ರೇನು ಹೇಳಿದ್ರೆ ಅದಕ್ಕೆ ಕೋಆಪರೇಟ್ ಮಾಡಬೇಕು ಅಂದರೆ ಅವ್ರಿಗೆ ಫೀಲಿಂಗ್ ಬರಲೇಬೇಕು. ಹ್ಯಾಪಿಯಾಗಿದ್ದ. ಸೊ ಒಳಗಡೆಗೂ ಹೋದ್ವಿ, ಡಾಕ್ಟ್ರೆಲ್ಲ ಹಾಯ್ ಹೇಳಿಬಿಟ್ಟು ಫಸ್ಟು ಸ್ಟಾಫ್ ಚೆಕ್ ಮಾಡ್ತಾರೆ, ಮತ್ತೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ನೆಕ್ಸ್ಟ್ ಸೀನಿಯರ್ ಡಾಕ್ಟರ್ ಹತ್ರ ರೆಫರ್ ಮಾಡ್ತಾರೆ ಆ್ಯಂಡ್ ಆ ಥರನೇ ಪ್ರೋಸೆಸ್ ಇರುತ್ತೆ. ಸೊ ನಾನು ಇವನ್ನೆಲ್ಲನೂ ತೋರಿಸ್ಕೊಂಡು ಏನು ಪ್ರಾಬ್ಲಮ್ ಇದೆಯಾ ಏನು ಇಲ್ವಾ ಅಂತ ಅವರು ಹೇಳ್ತಾ ಇದ್ರೆ ಕೇಳ್ಕೊತಾ ಇದ್ದೆ. ಸೊ ಏನು ಹೇಳಿದ್ರು ಅವನು ಕೇಳ್ತಾ ಇದ್ದ. ನೀವು ನೋಡ್ಬೋದು ಯಾವ ರೀತಿ ಕೋಆಪರೇಟ್ ಮಾಡ್ತಿದ್ದಾನೆ ಅಂತ. ಇದು ಬಂದು ಕೊತ್ನೂರಲ್ಲಿ R&B ಅಂತ ಒಂದು ದೊಡ್ಡ ಔಟ್ಲೆಟ್ ಇದೆ, ಅದ್ರ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಇದೆ. 1947 ವೆಜ್ ರೆಸ್ಟೋರೆಂಟು ಸಹ ಮೇಲಿನ ಫ್ಲೋರಲ್ಲಿದೆ. ಸೊ ನೀವು ಆರಾಮಾಗಿ ಗೂಗಲ್ ಲೊಕೇಶನ್ ಮಾಡ್ಬೋದು. ಸೊ ಎಲ್ಲ ತೋರಿಸ್ಬಿಟ್ಟು ವಾಪಸ್ ಬರ್ತಿರ್ಬೇಕಾದ್ರೆ ಕಮ್ಮನಳ್ಳಿ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಶರ್ಮಾಸ್ ಕುಲ್ಚ ಅಂತ ಫೇಮಸ್ ಆಗಿದೆ, ನಾವು ಹೋಗಿ ತಿಂದಿದ್ವಿ ಅಂತ. ನಾವು ಆವಾಗ ವಿಸಿಟ್ ಮಾಡಿದಾಗ ನನ್ನ ದೊಡ್ಡ ಮಗ ಇರಲಿಲ್ಲ, ಗೋವಾ ಟ್ರಿಪ್ ಹೋಗಿದ್ದ. ಸೊ ಆವಾಗಿಂದ ಅವನು ನಾನು ತಿನ್ನಬೇಕು, ಚೆನ್ನಾಗಿದೆ ಅಂತ ವೀಡಿಯೋಲೆಲ್ಲ ಹೇಳಿದ್ದೆ ಅಂತ ಹೇಳ್ತಾ ಇದ್ದ. ಮತ್ತೆ ಟೈಮೇ ಸಿಕ್ಕಲಿಲ್ಲ ಹೋಗೋಕ್ಕೆ. ಸೊ ಹೆಂಗೂ ಅದೇ ದಾರಿಯಲ್ಲಿ ವಾಪಸ್ ಬರ್ತಿದ್ದೀವಿ ಅಂತ ಅವನನ್ನು ಸಹ ಕರ್ಕೊಂಡು ಡಿನ್ನರ್ ಅಲ್ಲೇ ಮುಗಿಸ್ಕೊಂಡು ಬರೋಣ ಅಂತ ಶರ್ಮಾಸ್ ಕುಲ್ಚೆಗೆ ಹೋದ್ವಿ. ಲಾಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು ವೀಟ್ ಪ್ಲೈನ್ ಕುಲ್ಚ ಮತ್ತು ಪನ್ನೀರ್ ಕುಲ್ಚ. ಈ ಸಲ ಚೀಸ್ದು ಟ್ರೈ ಮಾಡೋಣ ಅಂತ ವೀಟ್ ಚೀಸ್ ಕುಲ್ಚ ಹೇಳಿದ್ವಿ. ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು ಆ್ಯಂಡ್ ಪರ್ಫೆಕ್ಟಾಗಿತ್ತು. ಚೀಸೆಲ್ಲ ಮೆಲ್ಟಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ನೀವು ಡೆಫಿನೆಟ್ಟಾಗಿ ಇದನ್ನು ವಿಸಿಟ್ ಮಾಡಲೇಬೇಕು, ಒನ್ ಟೈಮ್ ಆದರೂ ವಿಸಿಟ್ ಮಾಡಿ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ. ಸೊ ಅವನು ಖುಷಿ ಖುಷಿಯಾಗಿದ್ದ, ಎಲ್ಲರೂ ತಿಂದು ಮುಗಿಸ್ಕೊಂಡು ಡಿನ್ನರು ಮನೆಗೆ ವಾಪಸ್ ಆದ್ವಿ. ಸೊ ಡಿನ್ನರ್ ಸಾರ್ಟೆಡ್. ಮನೆಗೆ ಬಂದು ಏನು ಕುಕ್ ಮಾಡೋ ಅಷ್ಟು ಇರಲಿಲ್ಲ, ಬಿಕಾಸ್ ದೂರ ಹೋದಾಗ ನಾವು ಎಲ್ಲಾದರೂ ಈಚೆ ತಿನ್ಕೊಂಡು ಬಂದುಬಿಟ್ರೆ ಒಳ್ಳೆಯದು. ಸೊ ನೆಕ್ಸ್ಟ್ ದಿನ ಕೃಷ್ಣಾಷ್ಟಮಿ ಆಗಿತ್ತು. ಇವನ್ ಸ್ಕೂಲಲ್ಲಿ ಕೃಷ್ಣನ ವೇಷ ಹಾಕ್ಕೊಂಡು ಬಂದು ಅಂತ ಹೇಳಿದರು. ಸೊ ಬೆಳಗ್ಗೆ ಇವನಿಗೆ ಕೃಷ್ಣ ಥರ ರೆಡಿ ಮಾಡಿದೆ. ಸ್ಕೂಲ್ಗೆ ಒಟ್ಟೋದ್ಮೇಲೆ ಒಂದೊಂದಾಗಿ ಪಾರ್ಟ್ಸ್ ಬಿದ್ದೋಗುತ್ತೆ, ಒಂದೊಂದಾಗಿ ಆರ್ನಮೆಂಟ್ಸ್ ತೆಗೆದು ಬಿಡ್ತಾರೆ, ಫೋಟೋಸಲ್ಲಿ ಅವರು ಕೋಆಪರೇಟ್ ಮಾಡಲ್ಲ. ಸೊ ನಾನು ಯಾವುದೇ ಸ್ಪೆಷಲ್ ಅಕೇಷನ್ಗೆ ಈ ಥರ ಅವನನ್ನು ರೆಡಿ ಮಾಡಿದರೆ ಮನೆಯಲ್ಲಿ ಫೋಟೋಶೂಟ್ ಮಾಡಿಬಿಟ್ಟು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಮತ್ತೆ ಸ್ಕೂಲಿಗೆ ಕಳಿಸ್ತೀನಿ. ಬಿಕಾಸ್ ನನಗೆ ಒಂದು ಸ್ಕೂಲಲ್ಲಿ ಫೋಟೋಸು ಕೋಆಪರೇಟ್ ಮಾಡ್ತಾನೆ ಅಂತ 100% ಗ್ಯಾರಂಟಿ ಇಲ್ಲ. ಸೊ ಸ್ವಲ್ಪ ಆದರೂ ಮೆಮೊರೀಸ್ ಮನೆಯಲ್ಲಿ ಫೋಟೋಶೂಟ್ ಮಾಡಿದಾಗ ಉಳ್ಕೊಳ್ಳುತ್ತೆ ಅಂತ ನಾನು ಈ ಥರ ಮನೆಯಲ್ಲೂ ಸಹ ನಾನು ಹಸ್ಬೆಂಡು ಅವನನ್ನೆಲ್ಲ ರೆಡಿ ಮಾಡಿಬಿಟ್ಟು
ಫೋಟೋಸು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಮತ್ತೆ ಸ್ಕೂಲ್ಗೆ ಕಳಿಸ್ದೆ. ತುಂಬ ಫೋಟೋಸು ತುಂಬ ವೀಡಿಯೋಸು ಎಲ್ಲ ಸ್ಟೇಟಸಲ್ಲೂ ನೋಡಿದ್ದೆ, ಕೃಷ್ಣನಾಗೆ ರೆಡಿ ಮಾಡೋದು, ಮಕ್ಕಳನ್ನ ರಾಧಾ ರೀತಿಯಲ್ಲಿ ರೆಡಿ ಮಾಡೋದು. ಈ ಕೃಷ್ಣ ಜನ್ಮಾಷ್ಟಮಿ ಬಂದ್ರೇ ಒಂಥರ ಸಂಭ್ರಮ ಅಲ್ವಾ, ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರನ್ನ ಈ ಥರ ರೆಡಿ ಮಾಡಿ ಫೋಟೋಸ್ ತೆಗೆದು ಒಂಥರ ಖುಷಿ ಖುಷಿಯಾಗಿರ್ಬೋದು. ಮಕ್ಕಳು ಮನೇಲಿ ಓಡಾಡ್ತಾ ಇದ್ರೆ ಈ ಥರ ಡ್ರೆಸ್ಗಳು ಹಾಕ್ಕೊಂಡು ನಿಜವಾಗ್ಲೂ ಕೃಷ್ಣ ದೇವರು ಬಂದು ರಾಧಾ ಬಂದು ಮನೇಲಿ ಓಡಾಡ್ದಂಗೆ ಇರುತ್ತೆ, ಇದೊಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ನನಗೂ ಖುಷಿಯಾಯಿತು, ಇವನು ಆರಾಮಾಗೆ ಮಾಡಿಸ್ಕೊಂಡ ಎಲ್ಲನೂ. ಸೊ ಅವನು ಆ್ಯಕ್ಟಿವ್ ಆಗಿದ್ದಾಗೆ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಆವತ್ತಿನ ದಿನ ಸಾಯಂಕಾಲ ಚಾಟ್ ಬೊಂಬಾಟ್ಗೆ ಹೋದ್ವಿ. ಚಾಟ್ ಬೊಂಬಾಟ್ ಅನ್ನೋದು ಇಲ್ಲಿ ಕೆ ಆರ್ ಪುರಂ ಹತ್ರ ಟಿ ಸಿ ಪಾಳ್ಯದಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಅಂತೂ ಸಖತ್ತಾಗಿರುವಂಥ ವೆರೈಟೀಸ್ ಇದೆ. ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸು ಮಾಡಿದ್ದಾರೆ. ಮೊದಲು ಇಲ್ಲಿಲ್ಲ, ನಾವು ಆರ್ಡರ್ ಮಾಡಿ ಆಚೆ ನಿಂತ್ಕೊಂಡು ತಿನ್ನಬೇಕಾಗಿತ್ತು. ಈಗ ಸ್ವಲ್ಪ ಔಟ್ಲೆಟ್ ದೊಡ್ಡದಾಗಿ ಮಾಡಿ ಸೀಟಿಂಗ್ ಎಲ್ಲ ಮಾಡಿದ್ದಾರೆ. ಯಾವಾಗಾದರೂ ನೋಡಿ ಕ್ರೌಡೆಡ್ ಆಗಿರುತ್ತೆ ಪ್ಲೇಸು. ಈವ್ನಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ ಇದು. ಎಲ್ಲ ತರಹದ ಸ್ನ್ಯಾಕ್ಸ್ ಇದೆ, ಪಿಜ್ಜಾಸು, ಬರ್ಗರ್ಸು, ಸ್ಯಾಂಡ್ವಿಚ್ಚು, ಆಮೇಲೆ ವೆಜ್ಜಸ್ ಅಂತೆ, ಟ್ವಿಸ್ಟರ್ಸು, ಸ್ಮೈಲೀಸು, ಡಬಲ್ ರೋಸ್ಟ್ ಚಿಲ್ಲಿ ಬಜ್ಜಿ ಇದೆ, ಕಟೋರಿ ಚಾಟ್ ಅಂತೆ, ಸಮೋಸ ಚಾಟ್ ಅಂತೆ. ನಾನು ಹೇಳ್ತಾ ಹೋದರೆ ಅದಕ್ಕೆ ಟೈಮೇ ಸಾಕಾಗಲ್ಲ. ಮೇಯು ದ ಮೆನು ನೋಡಿದ್ರೆ ಮೋರ್ ದ್ಯಾನ್ 100 ಟೈಪ್ಸ್ ಆಫ್ ವೆರೈಟೀಸ್ ಇದೆ. ಸೊ ಮಕ್ಕಳಿಗೆ ಇಷ್ಟ ಆಗುವಂಥದ್ದು. ಇಲ್ಲಿ ಮೆಚ್ಕೊಳ್ಳುವಂಥದ್ದು ಏನು ಅಂದರೆ, ಒಂದು ಪ್ಲೇಟ್ಗೆ 4 ಪೀಸ್ ಕೊಡ್ತಾರೆ, ಇಲ್ಲ 2 ಪೀಸ್ ಕೊಡ್ತಾರೆ. ಸೊ ನಮಗೆ ಹೊಟ್ಟೆ ತುಂಬಲ್ಲ, ಇನ್ನೂ ಬೇರೆ ವೆರೈಟೀಸ್ ಟ್ರೈ ಮಾಡಬೇಕು ಅನಿಸುತ್ತೆ. ಸಿಂಪಲ್ ಆಗಿರುತ್ತೆ, ಕ್ಲೀನ್ಲಿನೆಸ್ ಇರುತ್ತೆ, ಆ್ಯಂಡ್ ಸಖತ್ತಾಗಿರುತ್ತೆ ವೆರೈಟೀಸ್. ನಾವೊಂದು 4 ವೆರೈಟೀಸ್ ಆರ್ಡರ್ ಮಾಡಿ ಕೂತ್ಕೊಂಡ್ವಿ. ಫಸ್ಟ್ ಪನ್ನೀರ್ ಪಾಪಡಿ ಅಂತ ಆರ್ಡರ್ ಮಾಡಿದ್ವಿ. ಒಳಗಡೆ ಪನ್ನೀರ್ ಪೀಸ್ನ ಸಮ್ ಸಾಸಸ್ಸಲ್ಲಿ ಮ್ಯಾರಿನೇಟ್ ಮಾಡಿ ಈಚೆ ಮಾಮೂಲಿ ಪಾಪಡ್ನ ಈ ಥರ ಚೂರು ಚೂರು ಮಾಡಿ ಅದಕ್ಕೆ ಅಣಿಸಿ ಡೀಪ್ ಫ್ರೈ ಮಾಡಿರ್ತಾರೆ. ಆ್ಯಂಡ್ ಕೆಲವು ಬೇಕ್ಡ್ ಐಟಮ್ಸ್ ಇರುತ್ತೆ, ಕೆಲವು ಡೀಪ್ ಫ್ರೈಡ್ ಐಟಮ್ಸ್ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಚಾಯ್ಸ್ ಅದು ಮಾಡ್ಕೋಬೋದು. ಆ್ಯಂಡ್ ಇವ್ನು ಬಂದಿದ್ದರಿಂದ ಇವ್ನು ಯಾವಾಗಲೂ ಫ್ರೆಂಚ್ ಫ್ರೈಸ್ ತಿಂತಾನೆ, ಈ ಸಲ ಟ್ವಿಸ್ಟರ್ ಆರ್ಡರ್ ಮಾಡಿದೆ. ಇದು ಸ್ವಲ್ಪ ಆಯಿಲಿ ಅನ್ನಿಸ್ತು, ಬೇರೆ ಬಿಟ್ಟರೆ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಮತ್ತು ಗಾರ್ಲಿಕ್ ಬ್ರೆಡ್ ಟ್ರೈ ಮಾಡಿದ್ವಿ. ಇದು ನೋಡಿ 2 ಸರ್ವಿಂಗ್ಸ್ ಕೊಟ್ಟಿದ್ರು, ಚಿಲ್ಲಿ ಗಾರ್ಲಿಕ್ ಬ್ರೆಡ್ ಸಾಕತ್ತಾಗಿತ್ತು ಇದು ಮಾತ್ರ. ಸೊ ಹಾಗೆ ಸೋಡಾನು ಎಲ್ಲ ಕುಡಿದು ಮನೆಗೆ ವಾಪಸ್ಸಾಗಿ ಡಿನ್ನರ್ ಮಾಡಿದ್ವಿ. ಕೃಷ್ಣ ಜನ್ಮಾಷ್ಟಮಿಗೆ ಅರ್ಶಿನ ಕುಂಕುಮಕ್ಕೆ ಕರೆದಿರ್ತಾರಲ್ಲ, ಅದಕ್ಕೆ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಜೊತೆ. ಸೊ ಒಬ್ಬರು ಮನೆಯಲ್ಲಿ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ. 108 ತಿಂಡಿಗಳಿಟ್ಟು ಕೃಷ್ಣ ಜನ್ಮಾಷ್ಟಮಿನ ಆಚರಿಸಿದರು. ಸೊ ಅದನ್ನು ಒಂದು ಚಿಕ್ಕ ಕ್ಲಿಪ್ ತಗೊಂಡೆ, ಆ ಕ್ಲಿಪ್ ನಿಮಗಾಗಿ ಇಲ್ಲಿ ತೋರಿಸಿದ್ದೀನಿ. ಈ ಥರ ಹಬ್ಬಗಳು ಮಾಡೋದು, ಅರ್ಶಿನ ಕುಂಕುಮಕ್ಕೆ ಕರೆಯೋದು, ಹೋಗೋದು, ತಾಂಬೂಲ ಇಸ್ಕೊಂಡು ಬರೋದು, ಫ್ರೆಂಡ್ಸನ್ನು ಮೀಟ್ ಆಗೋದು, ಮಾತಾಡೋದು, ಇದೆಲ್ಲ ಒಂಥರ ಚಂದ ಅಲ್ವಾ? ಸೊ ಇದಾಗಿತ್ತು ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹೋಪ್ ಯು ಲೈಕ್ ಇಟ್.